Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನು ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅದಕ್ಕೆ ನೀನು ಅವ್ರ ಜೊತೆ ಕೈ ಜೋಡಿಸಿದ್ಯ. ಬಂಗಾರ ಇವನು ಅದನ್ನ ಬೇಕು ಅಂತ ಮಾಡಲಿಲ್ಲ. ಬೇಕು ಅಂತಾನೆ ಮಾಡವನೇ. ನಂಜವ್ವ ಮತ್ತೆ ಹುಡುಗಿ ತೆಪ್ಪ ಮಾಡೋರೆ ಅಂತ ನಾನು ಯೋಳ್ತಿದ್ದಾಗ್ಲೆಲ್ಲ ತೆಪ್ಪನ ನಿನ್ನ ಮಗನು ಮಾಡೋನೆ ಅಂತ ನನ್ನ ಮನಸ್ಸಾಗ ಸಿಂಚುಚ್ಚಿ ಚುಚ್ಚಿ ಯೋಳ್ತಾ ಇತ್ತು. ಗೆಪ್ತೆ ಆಯ್ತಾ ನಿಮ್ಗೆ? ಚಿಕ್ಕದಾಗೆ ಸಾಲನಾಗೆ ಮೇಸ್ಟ್ರು ಬೈದ್ರು ಅಂತ ಅವ್ರ ಮ್ಯಾಗೆ ಕೈ ಮಾಡಿ ಬಂದಿದ್ದ. ಆಗ ಯೋನ್ ಮಾಡಿದ್ದೆ ನಾನು? ಇವನ್ ಪರ ವಹಿಸ್ಕೊಂಡಿದ್ದೆ. ಆಮೇಕೆ ನನ್ ಸಾಲಗ್ ಹೋಗಕ್ಕೆ ಇಷ್ಟ ಇಲ್ಲ ಅಂದ. ಆಗ ಇವನ್ ಮಾಡಿದ್ದೆ? ಆಗ್ಲೂ ಇವನ್ ಪರ ವಹಿಸ್ಕೊಂಡಿದ್ದೆ. ಅವತ್ತಿಂದ ಇವತ್ವರ್ಗುವೆ ನಾನ್ ವಹಿಸ್ಕೊಂಡು ಬಂದಿದ್ದು ನನ್ನ ಮಗನ್ನ. ಅವನು ಮಾಡೋ ತಪ್ಪನ್ನಲ್ಲ, ನನ್ನ ಮಗ ಯಾವತ್ತಿದ್ರೂ ರಾಜ. ರಾಜ್ ನಂಗೆ ಇರ್ತಾನೆ ಅಂತ ರಾಜ್ ನಂಗೆ ಬೆಳೆಸ್ದೆ. ಇವತ್ಗೂವೆ ಯಾವ ನಾನ ನನ್ನ ಮಗನ ಬಗ್ಗೆ ನನ್ನ ಮುಂದೆ ತೆಪ್ಪ ಮಾತಾಡಿ ಬದುಕಕ್ಕಾಯ್ತದ ಕ್ವಾದಂಡ? ಆದ್ರೆ ನನ್ನ ಮಗ ಅವನಿಗಿಂತ ಹುಡುಗಿನೇ ಮುಖ್ಯ ಅಂತ ಎಲ್ರ ಮುಂದೆನೂ ಹೇಳ್ಬಿಟ್ಟ. ಬಂಗಾರಮ್ಮನ್ ಮಗ ದೊಡ್ಡವ್ರಿಗೆ ಮರ್ವಾದೆ ಕೊಡ್ತಾನೆ, ಕಷ್ಟದಲ್ಲಿರೋರ್ಗೆ ಪಿರಾಣ ಕೊಡ್ತಾನೆ ಅಂತ ಊರವರೆಲ್ಲ ಮಾತಾಡ್ಕೊಳ್ಳುವಾಗ ಜನ್ಮಕ್ಕಾಗೋಷ್ಟು ಗರ್ವ ಪಟ್ಟಿವ್ನಿ. ಇಲ್ಲಿ ಮಾಡಿ, ಇಲ್ಲಿ ನೋಡಿ, ಇಲ್ಲಿ ನನ್ ಹುಟ್ಟಿದ ಹಬ್ಬಕ್ಕೆ ನನ್ನ ಮಗ ಅವ್ವ ಅಂತ ಅವನ್ ಎದೆ ಮ್ಯಾಕೆ ಹಚ್ಚಿ ಹಾಕಿಸ್ಕೊಂಡ್ ಬಂದಲ್ಲ. ಇಡೀ ರಾತ್ರಿ ನಾನ್ ನಿಮ್ ಮುಂದೆ ಕುಂತ್ಕೊಂಡು ಕಣ್ಣೀನ್ ಹಾಕಿರ್ಲಿಲ್ವ ಯೋಳಿ? ನನ್ ಮಗ ನನ್ಗೋಸ್ಕರ ಆಟೋ ನೋವು ತಿಂದವನೆ ಅಂತ. ನನ್ ಜೀವಕ್ಕಿಂತ ಹೆಚ್ಚಾಗಿ ನಂಬ್ಕೊಂಡಿದ್ ಮಗ ಒಂದು ಹುಡುಗಿನ ಪ್ರೀತಿಸಕ್ಕೋಸ್ಕರ, ಕೇವಲ ಒಂದು ಹುಡುಗಿಗೋಸ್ಕರ ತನ್ನ ತಾಯಿ ಯಾರು ಅನ್ನೋದನ್ನೇ ಮುಚ್ಚಿಟ್ಬಿಟ್ಟವನೇ ರೀ, ಮುಚ್ಚಿಟ್ಬಿಟ್ಟವನೆ. ನಾವಿಬ್ರು ಬದುಕಿರುವಾಗ್ಲೇ ನನ್ಗವ್ವ ಇಲ್ಲ ಅಪ್ಪಯ್ಯ ಇಲ್ಲ ತಾನೊಬ್ಬ ಅನಾಥ ಅಂತ ಎಲ್ರಿಗೂ ಹೇಳ್ಕಂತಿರ್ಗವನೆ. ಆ ಇಸಿಯ ನನ್ ಕಿವಿಗ್ ಬಿದ್ದ ಕ್ಷಣನೇ ನಾನ್ ಸತ್ತು ಅದೇ ರೀ. ನಿನ್ ಹೆಸರು ಹೇಳ್ಬಾರ್ದಂತ ಸುಳ್ಳು ಹೇಳಿದವ ಆ ಕ್ಷಣಕ್ಕೆ ಹುಡುಗ್ರು ಏನೋ ಒಂದ್ ಸುಳ್ಳು ಹೇಳಿ ಆ ಸುಳ್ಳು ಬೆಳೆದು ಈ ಪಾಟಿ ದೊಡ್ಡದಾಗದೆ. ನಾನ್ ಬದುಕಿರ ಗಂಟ ನಮ್ಮವ್ವನ್ನ ಬೇರೆ ಮುಂದೆ ತಲೆ ತಗ್ಸಕ್ ಬಿಡ್ತೀನ ಹೇಳು. ಸಿ ಗಾಡಿ ನಿಲ್ಸದೆ? ಹಾ ಗಾಡಿ ನಿಲ್ಸು, ನಿಂತ ಮಾತಾಡ್ಬೇಕು. ಪರ್ವಾಗಿಲ್ವೇ, ನನ್ನ ಅಕ್ಕನು ಬಾಯ್ಬಿಟ್ಟೇನು ಮಾತಾಡ್ಬೇಕು ಅಂತಿದ್ದಾಳೆ. ಏನಕ್ಕ ಹೇಳು? ಈ ಮದ್ವೆನ ಒಪ್ಪಕ್ಕಿಲ್ಲ, ತಾಳಿಂಗ್ ಕಿತ್ತೆಸಿದ್ದೀನಿ ಅಂತೆಲ್ಲ ಹೇಳ್ತಿದ್ದೆ. ಆದ್ರೆ ದಿಢೀರ್ ಅಂತ ಇದನ್ನ ಒಪ್ಕೊಂಡ್ಬಿಟ್ಟಿದ್ಯಾ? ನೀನು ಒಪ್ಕೊಂಡಿರೋದು ನಂಗೆ ಸ್ಯಾಯ ಕೊಸಿನೇ.
ಆದ್ರೆ ನಿನ್ ಮನಸ್ನಾಗ ಏನು ಐತೆ ಅಂತ ನನಗೆ ಸ್ಯಾನೆ ದಿಗ್ಲ ಐತೆ ಕಣವಿ. ನೀನ್ ಅವ್ರ ಮನೆಗೆ ಹೋಗಿ ಏನು ಮಾಡಬೇಕು ಅಂತ ಅನ್ಕೋತಿದ್ಯಾ? ನೀನ್ ಭಯ ಪಡೋ ಹಾಗೆ ನಾನು ಏನು ಮಾಡಲ್ಲ ಅಕ್ಕ, ನೀನ್ ಚಿಂತೆ ಮಾಡಬೇಡ. ನನ್ನಿಂದ ನಮ್ಮ ಅವ್ವಂಗಾಗ್ಲಿ ನಮ್ಮ ಮನೆಗಾಗ್ಲಿ ಯಾವುದೇ ರೀತಿ ತೊಂದರೆ ಆಗಲ್ಲ. ಅಂದ್ರೆ ಬಂಗಾರ ಮೂರ್ಮೂರಿಗೆ ತೊಂದರೆ ಆಯ್ತದೆ ಅಂತಾನೆ ನಿಮ್ಮ ಮಾತಿನ ಅರ್ಥ? ಅದು ಅವ್ರು ನನ್ನ ಜೊತೆ ಹೇಗೆ ನಡ್ಕೋತಾರೆ ಅನ್ನೋದ್ರ ಮೇಲೆ ಹೋಗುತ್ತೆ. ನೀನ್ ಬಾರಕ್ಕ. ಹುಡುಗ ಹುಡುಗಿಗೆ ಹೊಂದಾಣಿಕೆಗೆ ಈ ಜಾತಕದಲ್ಲಿ ಏನು ತೊಂದರೆ ಇಲ್ಲ ಪುಟ್ಟಕ್ಕ. ಅಲ್ಲ, ಮದ್ವೆಗೂ ಮುಂಚೆ ಜಾತಕ ನೋಡಿದ್ರೆ ಸರಿ ಅನ್ಬೋದು. ಈ ಮದ್ವೆ ಮದ್ವೆನೇ ಅಲ್ಲ ಅವ್ವ. ನಿನ್ ಸವಾಸ ಮಾಡಿ ಅಕ್ಕಂಗೇನೋ ತಲೆ ಕೆಟ್ಟಿದೆ. ಆ ಪಂಚಾಯತಿಲಿ ಅವಳು ಹೇಗೆ ಒಪ್ಕೊಂಡ್ಲೋ ನನ್ಗಂತೂ ಅರ್ಥನೇ ಆಗ್ತಿಲ್ಲ. ಸುಮಾ, ಈಗ ಬಾಯಿ ಮುಚ್ಕೊಂಡು ನಿಂತ್ಕೊಂಡ್ರೆ ಸರಿ. ನಿಂಗೂ ಇದೇ ಬೇಕಿತ್ತು ಅಲ್ವಾ ಅಕ್ಕ? ಭಾವ, ಇನ್ಮೇಲಿಂದ ನಾನು ನಿಮ್ಮ ಪಕ್ಷನೇ. ಅಯ್ಯೋ, ನಂಗೆ ತಲೆ ಕೆಟ್ಟೋಗಿದೆ ಸುಮಾ, ಸ್ವಲ್ಪ ಸುಮ್ಮನೆ ಇರು. ಇಬ್ಬರು ಜಾತಕದಲ್ಲೂ ಪ್ರೀತಿ ಮಾಡಿ ಮದುವೆ ಆಗ್ತಾರೆ ಅಂತಲೇ ಇದೆ. ಆದರೆ ಕೆಲವೊಂದು ದೊಡ್ಡ ದೊಡ್ಡ ಸಮಸ್ಯೆಗಳು ಎದುರಾಗ್ಬೋದು ಅಂತಲೂ ಇದೆ. ಇದೆಲ್ಲ ಓವರ್ ಆಯ್ತು ಪುರೋಹಿತ್ರೆ. ಈ ವಿಷಯ ಇಡೀ ಊರಿಗೆ ಗೊತ್ತಿದೆ, ನೀವು ಇಲ್ಲಿ ಬಂದು ಹೇಳ್ತಿದ್ದೀರಾ ಅಷ್ಟೆ. ಅಯ್ಯೋ, ಅವಳ ಮಾತನ್ನ ನೀವು ತಲೆಗೆ ಹಾಕಬೇಡಿ, ನೀವು ಹೇಳಿ. ಈ ಜಾತಕನ ಮೊದಲೇ ತೋರಿಸಿದ್ರು ನಾನು ಇದೇ ಮಾತು ಹೇಳ್ತಾ ಇದ್ದೆ. ಎಲ್ರಿಗೂ ಗೊತ್ತಿದೆ ಅನ್ನೋ ಕಾರಣಕ್ಕೆ ನಾನು ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ನಾನು ತಿಳಿದಿರೋ ವಿದ್ಯೆ ಶಾಸ್ತ್ರ ಸುಳ್ಳಾಗೋಲ್ಲ. ಪುಟಕ್ಕ, ಇದರಲ್ಲಿ ಒಂದು ಒಳ್ಳೆ ಸುದ್ದಿ ಏನಪ್ಪ ಅಂದರೆ ನಿನ್ನ ಮಗಳಿಗೆ ತಾಳಿ ಬಿದ್ದ ಸಮಯ ತುಂಬ ಒಳ್ಳೆ ಮುಹೂರ್ತ. ಆ ದೇವರೇ ನೋಡಿ ಆಶೀರ್ವಾದ ಮಾಡ್ದಂಗೆ. ಆದರೆ ಇದರಲ್ಲಿ ಒಂದು ಸಮಸ್ಯೆನೂ ಇದೆ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.